ವನ್ಯಜೀವಿ ಅಂಗಾಂಗವನ್ನ ವಾಪಸ್ ಕೊಡ್ಲಿಕ್ಕೆ ಏಪ್ರಿಲ್ 10ರಂದು ಡೆಡ್ ಲೈನ್. ಕೊನೆಯದಾಗಿ ಡೆಡ್ ಲೈನ್ ಅನ್ನ ಘೋಷಿಸಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಹುಲಿ, ಚಿರತೆ, ಆನೆ, ವನ್ಯಜೀವಿಗಳ ಕೊಂಬು, ಹಲ್ಲುಗಳನ್ನ ಮನೆಗಳಲ್ಲಿ ಇಟ್ಕೊಂಡಿದ್ರೆ ದಯಮಾಡಿ ವಾಪಸ್ ಕೊಡಿ ಅಂತ ಹೇಳಿದ್ದಾರೆ. ಕೂದಲು ಸೇರಿದಂತೆ ಎಲ್ಲ ವನ್ಯಜೀವಿ ಅಂಗಾಂಗಗಳನ್ನ ಇಟ್ಕೊಳ್ಳೋದು ಅಫೆನ್ಸ್, ಹಾಗಾಗಿ ವಾಪಸ್ ಕೊಡಬೇಕು ಅಂತ ತಿಳಿಸಿದ್ದಾರೆ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು, ಪ್ರಮಾಣ ಪತ್ರವಿಲ್ಲದೆ ಅಕ್ರಮವಾಗಿ ಇಟ್ಟುಕೊಳ್ಳೋದು ಶಿಕ್ಷಾರ್ಹ ಅಪರಾಧ, ವನ್ಯಜೀವಿಗಳ ಅಂಗಾಂಗಗಳನ್ನು ಹಾಗಾಗಿ ವಾಪಸ್ ಕೊಡಿ ಅಂತ ತಿಳಿಸಿದ್ದಾರೆ. ಜೀವಿ ಸಂರಕ್ಷಣೆ ಕಾಯ್ದೆ 1972 ಪ್ರಕಾರ ಯಾವುದೇ ಅರಣ್ಯ ಜೀವಿಯ ಅಂಗಾಂಗಗಳು, ಇವತ್ತು ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆ ಇರ್ಬೋದು, ಕೊಂಬು, ಹಲ್ಲು, ಕೂದಲು ಇತ್ಯಾದಿ ಯಾವುದೇ ವಸ್ತುಗಳು ಇವತ್ತು ಪ್ರಮಾಣ ಪತ್ರ ತೆಗೆದುಕೊಳ್ಳದೇ ಇದ್ದರೆ ಅದನ್ನು ಇಟ್ಕೊಳ್ಳುವಂಥದ್ದು ಶಿಕ್ಷಾರ್ಹವಾದಂಥ ಒಂದು ಅಪರಾಧ. ಒಂದು ಸಲ 1973ರಲ್ಲಿ, ಮತ್ತೆ ಒಂದು ಸಲ 2003ರಲ್ಲಿ ಅವಕಾಶ ಕೊಡಲಾಗಿತ್ತು. ಇದನ್ನು ಹೊರತುಪಡಿಸಿ ಯಾರಾದರೂ ಈ ವನ್ಯಜೀವಿಗಳ ಅಂಗಾಂಗಗಳನ್ನು ಇಟ್ಟುಕೊಂಡಿದ್ದರೆ, ಟ್ರೋಫಿಗಳನ್ನು ಇಟ್ಟುಕೊಂಡಿದ್ದರೆ, ಇದು ಶಿಕ್ಷಾರ್ಹವಾದಂಥ ಒಂದು ಅಪರಾಧವಾಗುತ್ತದೆ. ಇದರ ಉದ್ದೇಶ ಇರುವಂಥ ಒಂದೇ ಭೂಮಿಯ ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡುವಂಥದ್ದು. ಜನರು, ಮುಗ್ಧ ಜನರು, ಅವರಿಗೆ ತಿಳಿಯದೋ ತಿಳಿಯದೇ ಇರುವುದೋ, ಅವ್ರ ಕೆಲವು ಜನ ಮೌಢ್ಯತೆಗಾಗಿ, ನಂಬಿಕೆಗಾಗಿ ಈ ವನ್ಯಜೀವಿಗಳ ಅಂಗಾಂಗಗಳನ್ನು ಇನ್ನೂ ಇಟ್ಟುಕೊಂಡಂಥ ಅನೇಕ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ.